ಶಾರುಖ್ ಖಾನ್ ನಟನೆಯ ಅಟ್ಲಿ ನಿರ್ದೇಶನದ ಜವಾನ್ ಚಿತ್ರ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆದಿದೆ ಈಗಲೂ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಎಲ್ಲ ದಾಖಲೆಗಳನ್ನ ಮುರಿದು ಮುನ್ನುಗ್ತಿದೆ ಪ್ರಚಂಡ ಹಿಟ್ ಚಿತ್ರ ಅನ್ನುವಂತಹ ಖ್ಯಾತಿ ಗಳಿಸಿದೆ ಪಕ್ಕಾ ಮಸಾಲೆ ಚಿತ್ರ ಆದರೂ ಜವಾನ್ ಇನ್ನೂ ಹಲವು ಕಾರಣಗಳಿಗಾಗಿ ಬಿಡುಗಡೆ ಆದ ದಿನದಿಂದಲೇ ಸುದ್ದಿಯಾಗಿತ್ತು ನಮ್ಮ ಸಮಾಜ ಎದುರಿಸುವಂತಹ ಹಲವು ಗಂಭೀರ ಸಮಸ್ಯೆಗಳನ್ನ ಈ ಚಿತ್ರ ಚರ್ಚಿಸಿ ಪ್ರಶಂಸೆಗೆ ಪಾತ್ರವಾಗಿತ್ತು ಶಾರುಖ್ರ ಇತರ ಚಿತ್ರಗಳಂತೆ ಕೇವಲ ರೊಮ್ಯಾನ್ಸ್ ಹಾಗೂ ಆಕ್ಷನ್ಗೆ ಮೀಸಲಾಗದೆ ದೇಶವನ್ನು ಕಾಡ್ತಾ ಇರುವಂಥ ವಿಷಯಗಳನ್ನು ಧೈರ್ಯದಿಂದ ತೆರೆ ಮೇಲೆ ತಂದಿದ್ದಾರೆ ಅಂತ ವೀಕ್ಷಕರು ಹಾಗೂ ವಿಮರ್ಶಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈಗ ಮತ್ತೆ ಜವಾನ್ ಚಿತ್ರ ಸುದ್ದಿಯಲ್ಲಿರೋದು ಮತ್ತೊಂದು ಬಹಳ ಮುಖ್ಯ ಕಾರಣಕ್ಕೆ ಚಿತ್ರದಲ್ಲಿ ಸಾನ್ಯಾ ಮಲ್ಹೋತ್ರ ಮಾಡಿರುವಂಥ ಪಾತ್ರ ಆರು ವರ್ಷಗಳ ಹಿಂದಿನ ಉತ್ತರ ಪ್ರದೇಶದ ಗೋರಖ್ಪುರ್ ಆಸ್ಪತ್ರೆ ದುರಂತ ಪ್ರಕರಣದಲ್ಲಿ ಬಲಿಪಶುವಾಗಿದ್ದಂತಹ ಡಾಕ್ಟರ್ ಕಪಿಲ್ ಖಾನ್ ಅವರ ಸ್ಥಿತಿಯನ್ನೇ ಹೋಲುವಂತಿರೋದು ಮತ್ತು ಆ ಇಡೀ ಸನ್ನಿವೇಶವೇ ಮನಸ್ಸಿಗೆ ಬಹಳ ನಾಟುವಂತಿರೋದು ಚರ್ಚೆ ಆಗ್ತಾ ಇದೆ ಅವತ್ತಿನ ದುರಂತವನ್ನೇ ಹೋಲುವಂತಹ ಘಟನೆಯನ್ನ ಚಿತ್ರದಲ್ಲಿ ತಂದಿರೋದಕ್ಕಾಗಿ ಸ್ವತಃ ಡಾಕ್ಟರ್ ಕಪಿಲ್ ಖಾನ್ ಧನ್ಯವಾದವನ್ನ ತಿಳಿಸಿ ಶಾರುಖ್ ಖಾನ್ ಅವರಿಗೆ ಪತ್ರ ಬರೆದಿದ್ದಾರೆ ಗೋರಖ್ಪುರ್ ಆಸ್ಪತ್ರೆಯಲ್ಲಿ ಅರವತ್ ಮೂರು ಮಕ್ಕಳ ಸಾವಿನ ಪ್ರಕರಣದಲ್ಲಿ ಬಲಿಪಶುವಾಗಿದ್ದ ಡಾಕ್ಟರ್ ಕಪಿಲ್ ಖಾನ್ ಅನುಭವದ ಹಾಗೆಯೇ ಸಾನ್ಯ ನಿರ್ವಹಿಸಿರುವಂತಹ ಪಾತ್ರನೂ ಇದೆ ನಿಜ ಜೀವನದಲ್ಲಿ ಡಾಕ್ಟರ್ ಕಪಿಲ್ ಖಾನ್ ಅವರನ್ನ ಮಕ್ಕಳನ್ನ ಕಾಪಾಡಲು ಕೊನೆಯವರೆಗೂ ಹೆಣಗಾಡಿದ ಹೀರೋ ಅಂತ ಹೊಗಳಲಾಗುತ್ತೆ ಕಡೆಗೆ ಸರ್ಕಾರದ ಕಣ್ಣಿಗೆ ಅವರೇ ವಿಲನ್ ಆಗಿ ಕಾಣ್ತಾರೆ ದುರಂತದಲ್ಲಿ ಅವರ ಪಾತ್ರವಿದೆ ಅನ್ನುವಂಥ ಆರೋಪವನ್ನು ಹೊರಿಸಿ ಜೈಲಿಗೂ ಹಾಕಲಾಗುತ್ತೆ ಅದನ್ನೇ ಹೋಲುವ ಘಟನೆ ಜವಾನ್ ಚಿತ್ರದಲ್ಲಿದೆ ಸಿನಿಮಾ ನೋಡಿದ ಬಳಿಕ ಬಾಲಿವುಡ್ ನಟ ಶಾರುಖ್ ಖಾನ್ ಅವರಿಗೆ ಡಾಕ್ಟರ್ ಕಪಿಲ್ ಖಾನ್ ಪತ್ರ ಬರೆದಿದ್ದಾರೆ ಜವಾನ್ ಸಿನಿಮಾ ಒಂದು ಕಾಲ್ಪನಿಕ ಕಥೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ಅದರಲ್ಲಿರುವಂತಹ ಒಂದು ಘಟನೆ ಗೋರಖ್ಪುರ್ ಆಸ್ಪತ್ರೆ ದುರಂತವನ್ನ ಹೋಲುತ್ತೆ ವ್ಯವಸ್ಥಿತ ವೈಫಲ್ಯಗಳು ನಿರಾಸಕ್ತಿ ಮತ್ತು ಮುಖ್ಯವಾಗಿ ಕಳೆದು ಹೋದ ಮುಗ್ಧ ಜೀವಗಳ ಪ್ರಖರ ನೆನಪಾಗಿ ಅದು ಮೂಡಿದೆ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆಯ ತುರ್ತು ಅಗತ್ಯವನ್ನ ಆ ದೃಶ್ಯಗಳು ಒತ್ತಿ ಹೇಳುತ್ತವೆ ಅಂತ ಡಾಕ್ಟರ್ ಖಾನ್ ಬರೆದಿದ್ದಾರೆ ಸಾನ್ಯಾ ಮಲೋತ್ರಾ ಮಾಡಿರುವಂತಹ ಪಾತ್ರ ನನ್ನನ್ನು ನೇರವಾಗಿ ಉಲ್ಲೇಖ ಮಾಡದೇ ಇದ್ದರೂ ನಾನು ಎದುರಿಸಿದಂಥ ಅನುಭವಗಳನ್ನ ಒಳಗೊಂಡಿದೆ ಸಿನಿಮಾದಲ್ಲಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತದ ನಿಜವಾದ ಅಪರಾಧಿ ಸಿಕ್ಕಿಬಿಡುವಂತಹ ದೃಶ್ಯ ನೋಡುವಾಗ ಖುಷಿ ಆಗತ್ತೆ ಆದರೆ ನಿಜ ಜೀವನದಲ್ಲಿ ನಡೆದಂತಹ ಗೋರಖ್ಪುರ್ ಘಟನೆಯ ನಿಜವಾದ ಅಪರಾಧಿಗಳು ಮುಕ್ತವಾಗಿ ತಿರುಗಾಡ್ತಾ ಇದ್ದಾರೆ ಇಷ್ಟು ವರ್ಷಗಳಾದರೂ ನಾನು ಇನ್ನೂ ನನ್ನ ಉದ್ಯೋಗವನ್ನು ಮರಳಿ ಪಡೆಯಲು ಹೆಣಗಾಡ್ತಾ ಇದ್ದೇನೆ ತಮ್ಮ ಮಕ್ಕಳನ್ನ ಕಳೆದುಕೊಂಡಂಥ ಆ ಅರವತ್ಮೂರು ಪೋಷಕರು ಇನ್ನೂ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ಡಾಕ್ಟರ್ ಕಪಿಲ್ ಖಾನ್ ಶಾರುಖ್ ಅವರಿಗೆ ಬರೆದಿರುವಂಥ ಪತ್ರದಲ್ಲಿ ಹೇಳಿದ್ದಾರೆ ಗೋರಖ್ಪುರ್ ಆಸ್ಪತ್ರೆ ದುರಂತ ಅನ್ನುವಂಥ ಹೆಸರಿನಲ್ಲಿಯೇ ತಾವು ಬರೆದಿರುವ ಪುಸ್ತಕದ ಬಗ್ಗೆಯೂ ಪತ್ರದಲ್ಲಿ ಡಾಕ್ಟರ್ ಖಾನ್ ಹೇಳಿದ್ದಾರೆ ಆರಕ್ಕೂ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿರುವ ಆ ಪುಸ್ತಕದಲ್ಲಿ ವಿವರಿಸಿದ ಘಟನೆಗಳನ್ನೇ ಜವಾನ್ ಚಿತ್ರದ ಒಂದು ಭಾಗವು ಹೋಲುತ್ತೆ ಅಂತ ಹೇಳಿರುವ ಅವರು ಇಂತಹದೊಂದು ವಿಚಾರವನ್ನ ಸಿನಿಮಾದೊಳಕ್ಕೆ ತಂದಿರುವ ಬದ್ಧತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ಅಲ್ಲಿ ಗೋರಖಪುರ ಆಸ್ಪತ್ರೆ ದುರಂತ ಸಂಭವಿಸಿತ್ತು ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಇರುವಂತಹ ಉತ್ತರ ಪ್ರದೇಶದ ಗೋರಖಪುರದ ಸರ್ಕಾರಿ ಬಿಆರ್ ಡಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಅರವತ್ ಮೂರು ಮಕ್ಕಳು ಸಾವನ್ನಪ್ಪಿದ್ರು ಆಕ್ಸಿಜನ್ ಪೂರೈಕೆದಾರರಿಗೆ ಬಾಕಿ ಪಾವತಿಸದೆ ಇದ್ದದ್ರಿಂದ ಆಸ್ಪತ್ರೆಗೆ ಆಕ್ಸಿಜನ್ ಪೂರೈಕೆ ಸ್ಥಗಿತಗೊಂಡಿತ್ತು ಅದ್ರ ಬಗ್ಗೆ ಆಸ್ಪತ್ರೆಯ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು ಆದ್ರೂ ಆಕ್ಸಿಜನ್ ಪೂರೈಕೆ ಆಗಿರಲಿಲ್ಲ ಆ ತೀರಾ ಸಂಕಷ್ಟದ ಸಮಯದಲ್ಲಿ ಅಮಾಯಕ ಜೀವಗಳನ್ನ ಕಾಪಾಡೋದಿಕ್ಕೆ ಡಾಕ್ಟರ್ ಕಪಿಲ್ ಖಾನ್ ನಡೆಸಿದಂಥ ಯತ್ನ ಅಸಾಧಾರಣವಾಗಿತ್ತು ಆಮ್ಲಜನಕ ಸಿಲಿಂಡರ್ಗಳನ್ನು ವ್ಯವಸ್ಥೆ ಮಾಡಲು ಡಾಕ್ಟರ್ ಕಪಿಲ್ ಖಾನ್ ಸ್ವಂತ ಹಣವನ್ನ ಖರ್ಚು ಮಾಡಿದ್ರು ಅವರ ಆ ಪ್ರಯತ್ನಗಳು ದೇಶಾದ್ಯಂತ ಹೊಗಳಿಕೆಗೆ ಪಾತ್ರ ಆಗಿದ್ವು ಆದರೆ ಹೀರೋ ಅಂತ ಹೊಗಳಿಸಿಕೊಂಡಿದ್ದ ಖಾನ್ ಅವರ ಹೋರಾಟಕ್ಕೆ ಸರ್ಕಾರ ಕೊಟ್ಟಂತಹ ಉಡುಗೊರೆ ಮಾತ್ರ ವಿಲನ್ ಪಟ್ಟ ಆಗಿತ್ತು ಡಾಕ್ಟರ್ ಖಾನ್ ಅವರನ್ನೇ ಆದಿತ್ಯನಾಥ್ ಸರ್ಕಾರ ಕರ್ತವ್ಯ ಲೋಪದ ಆರೋಪದ ಮೇಲೆ ಹುದ್ದೆಯಿಂದ ಕಿತ್ತಾಕ್ತು ಹಾಕ್ತು ಬಳಿಕ ಈ ಪ್ರಕರಣದಲ್ಲಿ ಅವರನ್ನ ಆರೋಪಿಯನ್ನಾಗಿಸಿ ಜೈಲಿಗೆ ಕಳಿಸಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಯಾಲಯ ಅವರನ್ನ ಆರೋಪ ಮುಕ್ತಗೊಳಿಸಿ ಬಿಡುಗಡೆಗೊಳಿಸಿತು ಅವತ್ತು ಡಾಕ್ಟರ್ ಖಾನ್ ಅನುಭವಿಸಿದಂತಹ ನೋವು ಯಾತನೆಯೇ ಜವಾನ್ ಚಿತ್ರದಲ್ಲಿ ಸಾನ್ಯಾ ಮಲೋತ್ರ ನಿರ್ವಹಿಸಿರುವ ವೈದ್ಯೆಯ ಪಾತ್ರದ ಮೂಲಕ ತೆರೆ ಮೇಲೆ ಮೂಡಿದೆ ಕುತೂಹಲಕಾರಿ ಸಂಗತಿ ಅಂತಂದ್ರೆ ಆ ಪಾತ್ರ ಗೋರಖ್ಪುರ್ ದುರಂತದ ಹಿನ್ನೆಲೆ ಎದ್ದು ಅನ್ನೋದು ಸ್ವತಃ ಸಾನ್ಯಾಗೆ ಗೊತ್ತಿರಲಿಲ್ಲ ಚಿತ್ರೀಕರಣದ ಸಂದರ್ಭದಲ್ಲಿ ಅದರ ಬಗ್ಗೆ ಅವರಿಗೆ ಅರಿವೇ ಇರಲಿಲ್ಲ ಸಂದರ್ಶನವೊಂದರಲ್ಲಿ ಸಾನ್ಯಾ ಆ ಬಗ್ಗೆ ಹೇಳ್ಕೊಂಡಿರೋದು ವರದಿಯಾಗಿದೆ ಅಂತಹದೊಂದು ಪಾತ್ರ ಮಾಡುವ ಅವಕಾಶ ತಮಗೆ ಸಿಕ್ಕಿದ್ದು ಅದೃಷ್ಟ ಅಂತ ಭಾವಿಸೋದಾಗಿಯೂ ಕೂಡ ಸಾನ್ಯಾ ಹೇಳಿದ್ದಾರೆ ಜವಾನ್ ಚಿತ್ರದಲ್ಲೂ ಆಕ್ಸಿಜನ್ ಕೊರತೆಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಮಾಯಕರು ಪ್ರಾಣ ಕಳ್ಕೊಳ್ತಾರೆ ಆಕ್ಸಿಜನ್ ವ್ಯವಸ್ಥೆ ಮಾಡಲು ವೈದ್ಯ ಪಾತ್ರ ನಿರ್ವಹಿಸಿದಂತಹ ಸಾನ್ಯ ತಮ್ಮಿಂದ ಆಗುವ ಎಲ್ಲಾ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಅದರಿಂದ ಪ್ರಯೋಜನ ಆಗೋದಿಲ್ಲ ಆಗ ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕೋದಿಕ್ಕೆ ಸರ್ಕಾರ ಸಾನ್ಯಾ ಕರ್ತವ್ಯ ಲೋಪ ಎಸಗಿದ್ದಾರೆ ಆಕೆ ಡ್ರಗ್ ವ್ಯಸನಿ ಅಂತ ಆಕೆಯನ್ನ ಅರೆಸ್ಟ್ ಮಾಡುತ್ತೆ ಆದ್ರೆ ಕೊನೆಗೂ ಆಕ್ಸಿಜನ್ ದುರಂತಕ್ಕೆ ಯಾರ್ ಕಾರಣ ಅಂತ ಚಿತ್ರದಲ್ಲಿ ಬಯಲಾಗುತ್ತೆ ಸಾನ್ಯಾಗೆ ನ್ಯಾಯ ಸಿಗುತ್ತೆ ಇಂತಹ ಇನ್ನೂ ಕೆಲವು ಗಂಭೀರ ಸಾಮಾಜಿಕ ರಾಜಕೀಯ ಪಿಡುಗುಗಳನ್ನ ತೋರಿಸುವ ಕಾರಣದಿಂದಾಗಿ ಜವಾನ್ ಚಿತ್ರದ ಹಿರಿಮೆ ನಿಜಕ್ಕೂ ಹೆಚ್ಚಾಗಿದೆ ವ್ಯವಸ್ಥೆಯ ದುಷ್ಟತನವನ್ನ ಯಾವುದೇ ಮುಲಾಜಿಲ್ಲದೆ ಜವಾನ್ ಚಿತ್ರ ಹಾಗೂ ಶಾರುಖ್ ಹೇಳಿದ್ದಾರೆ ಸಾಮಾನ್ಯವಾಗಿ ಶಾರುಖ್ ಸಹಿತ ಬಾಲಿವುಡ್ ನ ಪ್ರಮುಖ ಸ್ಟಾರ್ಗಳು ಇಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ ಆದರೆ ಶಾರುಖ್ ಹಿಂಜರಿಯದೆ ಈ ಧೈರ್ಯವನ್ನ ತೋರಿಸಿದ್ದಾರೆ ಅಂತ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿತ್ತು ಈಗ ಚಿತ್ರವು ಹಿಂದೆಂದು ಯಾವ ಚಿತ್ರವೂ ಆಗದಷ್ಟು ಯಶಸ್ವಿಯಾಗಿ ಓಡ್ತಾ ಇದೆ ಅದು ಗಳಿಸಿರೋದು ಕೋಟಿ ಕೋಟಿ ಹಣವನ್ನ ಮಾತ್ರ ಅಲ್ಲ ಕೋಟಿ ಕೋಟಿ ಮನಸ್ಸುಗಳನ್ನು ಈ ಮೂಲಕ ಗೆದ್ದಂತಾಗಿದೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೊನ ಪ್ರೆಸ್ ಮಾಡಿ